ಹಾಯ್, ನಮಸ್ಕಾರ ಗೆಳೆಯರೇ. ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಹಣ ಯಾವ ದಿನಾಂಕದೊಂದು ಬಂದಿದೆ ಮತ್ತು ಅನ್ನಭಾಗ್ಯ ಹಣ ಯಾವ ದಿನಾಂಕದೊಂದಿಗೆ ಬಂದಿದೆ ಅಂತ ನೋಡೋಕ್ಕೆ ನಿಮಗೆ ಸುಲಭವಾಗಿ ಸ್ಟೇಟ್ಮೆಂಟ್ ಸಿಗುತ್ತದೆ. ಫ್ರೆಂಡ್ಸ್, ಈ ಸ್ಟೇಟ್ಮೆಂಟ್ ನೋಡಬೇಕಾದ್ರೆ ಎನಿ ಕಂಡೀಷನ್ ಆಗಿ ಯಾರ ಒಂದು ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅವರ ಆಧಾರ್ ಕಾರ್ಡ್ ನಂಬರ್, ಆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಎನಿ ಕಂಡೀಷನ್ ಆಗಿ ಬೇಕಾಗುತ್ತೆ. ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ನಿಮಗೆ ಓಪನ್ ಆಗುತ್ತೆ. ಫ್ರೆಂಡ್ಸ್, ಈ ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಮುಂದಗಡೆ ಹೋಗೋಣ, ಬನ್ನಿ. ಫ್ರೆಂಡ್ಸ್, ಮೊದಲು ಪ್ಲೇಸ್ಟೋರನ್ನು ಓಪನ್ ಮಾಡೋಣ. ಡಿ ಬಿ ಟಿ ಅಂತ ಟೈಪ್ ಮಾಡೋಣ. ಡಿ ಬಿ ಟಿ ಕರ್ನಾಟಕ ಅಂತ ಇದೆ, ಅದನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ನಂತರ ಆ್ಯಪ್ ಇನ್ಸ್ಟಾಲ್ ಮಾಡೋಣ. ಫ್ರೆಂಡ್ಸ್, ಆ್ಯಪ್ ಇನ್ಸ್ಟಾಲ್ ಆಯಿತು. ಫ್ರೆಂಡ್ಸ್, ಆ್ಯಪನ್ನು ಓಪನ್ ಮಾಡೋಣ. ಫ್ರೆಂಡ್ಸ್, ಆ್ಯಪ್ ಓಪನ್ ಆದಮೇಲೆ ಅಲೋ ಕೇಳುತ್ತೆ, ಅಲೋ ಕೊಡಿ, ಅಲೋ ಕೊಡಿ. ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಹಾಕಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿ ಹಾಕಿ. ಹಾಕಿದ ನಂತರ ನಿಮಗೆ ಪರ್ಸ್ನಲ್ಲಾಗಿ ಒಂದು ಪಿನ್ ಕೇಳುತ್ತೆ, ಪಿನ್ನನ್ನು ಎಂಟ್ರಿ ಮಾಡಿ. ನಿಮಗೆ ಪರ್ಸ್ನಲ್ ಯಾವುದು ಬೇಕೋ ಅದು ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಆ ಪ್ರೊಫೈಲ್ ತಳಗಡೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಆ ಮೊಬೈಲ್ ನಂಬರನ್ನು ಹಾಕಿ. ಹಾಕಿದ ನಂತರ ಓಪನ್ ಆಗುತ್ತೆ. ಫ್ರೆಂಡ್ಸ್, ಓಪನ್ ಆದ ನಂತರ ಪೇಮೆಂಟ್ ಸ್ಟೇಟಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗೃಹಲಕ್ಷ್ಮಿ ಅಂತಿದೆ, ಅದನ್ನು ಓಪನ್ ಮಾಡೋಣ. ಇಲ್ಲಿ ಅಮೌಂಟ್ ತೋರಿಸ್ತಾ ಇದೆ, ಯಾವ ದಿನಾಂಕದೊಂದು ಬಂದಿದೆ ಅಂತ. ಎರಡು ಕಂತು ಬಂದಿದೆ, ಎರಡು ಕಂತಿಂದು ಡೇಟ್ ತೋರಿಸ್ತಾ ಇದೆ. ಆ ನಂತರ ಅನ್ನಭಾಗ್ಯ ಓಪನ್ ಮಾಡಿದರೆ ಮೂರು ಸರಿ ಅನ್ನಭಾಗ್ಯ ಹಣ ಬಂದಿದೆ, ಆ ಅಮೌಂಟು ತೋರಿಸುತ್ತೆ. ನಿಮಗೆ ಯಾವ ಅಕೌಂಟಿಗೆ ಬಂದು ಬೀಳುತ್ತಿದೆ ಅಂತಲೂ ತೋರಿಸುತ್ತೆ.